ಸರ್, ಈಗ ಎಸ್ ಟಿ ಸೋಮಶೇಖರ್ ಅವರು ನನ್ನ ಸ್ವಾಭಿಮಾನ ಬಿಟ್ಟು ಇಲ್ಲಿ ಇರೋಕ್ಕಾಗತ್ತಾ ಅನ್ನೋಂಥ ಮಾತುಗಳನ್ನು ಆಡಿದ್ದಾರೆ ಸರ್. ಜೊತೆಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ಒಳ್ಳೆ ಮಾತನಾಡಿದ್ರೆ ಯಾಕೆ ಹೊಟ್ಟೆ ಉರಿ ಅಂತ ಮಾತಾಡ್ತಿದ್ದಾರೆ. ಏನಾದ್ರು ಮತ್ತೆ ಏನಾದ್ರು ಸಂಪರ್ಕ ಮಾಡುವಂಥ ಕೆಲಸ ಏನಾದ್ರು ಆಗಿತ್ತು ಸರ್? ಇಲ್ಲ, ನಾನೇನು ಸಂಪರ್ಕ ಮಾಡಿಲ್ಲ ಅವರಿಗೆ ಕಾಂಗ್ರೆಸ್ಸಿಗೆ. ಯಾಕೆಂದರೆ ಅವರೆಲ್ಲ ಕಾಂಗ್ರೆಸ್ಸಿಗೆ ದುಡಿದಂಥವ್ರು. ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾನು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದ, ಅವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೆ. ಒಳ್ಳೆ ಕೆಲಸ ಮಾಡಿದರು ಮತ್ತು ಅವರನ್ನು ಪಕ್ಷ ಅದೇ ರೀತಿಯಲ್ಲಿ ಕೂಡ ನೋಡಿಕೊಂಡಿತ್ತು. ಅವರು 3 ಬಾರಿ ಶಾಸಕರಾಗಿ ನಮ್ಮ ಪಕ್ಷದಲ್ಲಿ, ಬಹುಶಃ ಅವರಿಗೆ ನಮ್ಮ ಪಕ್ಷದಲ್ಲೇ ಮುಂದೆ ಉಳಿದಿದ್ದರೆ ಅವರಿಗೂ ಇಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗ್ಬೋದಿತ್ತೇನೋ. ಈಗ ಅವರು ಅಲ್ಲಿ ಆ ಪಕ್ಷದಲ್ಲಿ ಬೇಸರ ಆಗಿದೆ ಅನ್ನುವಂಥ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಅವರು ಪಕ್ಷಕ್ಕೆ ವಾಪಸ್ ಬರ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ನಾವೆಲ್ಲ ಒಪ್ತೇವೆ. ಅದಕ್ಕೇನು ಬರಬಾರ್ದು ಅಂತ ಏನು ಅಡಚಣೆ ಮಾಡೋಕ್ಕೆ ಹೋಗೋದಿಲ್ಲ. ಬಿಜೆಪಿಯಿಂದ ಬಂದವ್ರಿಗೆ ಸ್ಥಾನಮಾನಗಳನ್ನು ಕೊಡೋಕ್ಕಾಗತ್ತಾ ಅಂತ ಸರ್? ಈಗ 135 ಸ್ಥಾನಗಳು ನೀವು ಗೆದ್ದಿದ್ದೀರಿ, ಈಗಲೂ ಸಾಕಷ್ಟು ರಶ್ ಇದೆ ಸಚಿವ ಸ್ಥಾನಗಳಿಗೆ, ಹಿರಿಯರು ಇನ್ನೂ ಎಷ್ಟೋ ಜನ ಖಾಲಿ ಇದ್ದಾರೆ, ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲ, ಸ್ಥಾನ ಅವರೇನು ಸ್ಥಾನ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿಲ್ಲ ಯಾರೂ ಕೂಡ. ಪಕ್ಷಕ್ಕೆ ನಮ್ಮ ಸಿದ್ಧಾಂತದ ಮೇಲೆ, ನಮ್ಮ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟು ಅವರು ಬರ್ತಾರೆ. ಆಗ ಅವರಿಗೆ ಒಳ್ಳೆ ಕೆಲಸ ಮಾಡಿ, ಜನಪರವಾದಂಥ ಕೆಲಸಗಳನ್ನು ಮಾಡಿ ಮತ್ತು ಜನಮನ್ನಣೆಯನ್ನು ಗಳಿಸಿದರೆ ಖಂಡಿತವಾಗಿ ಅವ್ರಿಗೆ ಅವಕಾಶಗಳು ಸಿಕ್ಕತ್ತೆ. ಅದರಲ್ಲಿ ನಮ್ಮ ಪಕ್ಷದಲ್ಲಿ ಆ ರೀತಿ ನಾವ್ಯಾರು ಭೇದ ಭಾವ ಮಾಡೋಕ್ಕೆ ಹೋಗೋದಿಲ್ಲ. ಅವರ ಸಾಮರ್ಥ್ಯ ನೋಡಿ ಅವರಿಗೆ ಅಧಿಕಾರಗಳನ್ನು ಕೊಡ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯ ಇದೆ ಅಂತ ಸರ್ ಅವ್ರಿಗೆ ಅವಕಾಶ? ಎಲ್ಲ ಸಾಧ್ಯವೂ ಇದೆ, ರಾಜಕೀಯದಲ್ಲಿ ಯಾವ್ದು ಸಾಧ್ಯ ಇಲ್ಲ ಹೇಳಿ, ಎಲ್ಲನೂ ಸಾಧ್ಯ ಇದೆ. ಸರ್, ಈಗ ಕೆ ಎಚ್ ಮುನಿಯಪ್ಪ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಕೆಲ ಹಿರಿಯ ಸಚಿವರು 2.5 ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ತ್ಯಾಗ ಮಾಡಬೇಕು. ಅದು ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ ಅಂತ ಭಾವಿಸ್ಕೊಳ್ತಾರೆ. ಅದನ್ನೇ ಹೇಳಿದ್ದಾರೆ ಸರ್, ಬಟ್ ಬೇರೆಯವ್ರಿಗೆ ಅವಕಾಶ ಮಾಡೋ ದೃಷ್ಟಿಯಿಂದ ತಪ್ಪೇನಿಲ್ಲ, ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ರಾಮದಾಸ್ ಅವರನ್ನ ನಾಮ ನಿರ್ದೇಶನ ಮಾಡಿದ್ದಕ್ಕೆ ನಂದು ಸಹಮತ ಇಲ್ಲ. ನಾನ್ಯಾಕ್ರಿ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು? ಅವ್ರು ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ, ನಾವೇನು ಆ ರೀತಿ ಹೇಳಿಲ್ವಲ್ಲ. ಸಿಎಂ ಆಗುವಂತ ಅವಕಾಶಗಳು ಒದಗಿ ಬಂದ ಯಾರಿಗೆ ಅಲ್ಲ, ಅದಾಮೇಲೆ ನೋಡೋಣ. ಸಂಬಂಧಪಟ್ಟಂಗೆ ಕಪ್ಪಲ್ ಕೇಸ್ 2 ವರ್ಷದಿಂದ ನೆನೆಗುತ್ತಿಗೆ ಮನವಿ ಕೊಡೋಕು ಬಂದಿದ್ದಾರೆ ಸರ್. ರಾಜ್ಯದಲ್ಲಿ 200 ಜನ ಕಪಲ್ಸ್ ಏನೋ ಇದಾರಂತೆ ಪೊಲೀಸ್ ಇಲಾಖೆಯಲ್ಲಿ, ಅವ್ರಿಗೆ ವರ್ಗಾವಣೆ ಆಗಿಲ್ಲ ಅನ್ನೋದು, ಯಾಕಂದ್ರೆ ಬೇರೆ ಬೇರೆ ಕಡೆ ಇರ್ತಾರೆ ಗಂಡ ಹೆಂಡತಿ ಅನ್ನುವಂಥದ್ದು. ನೋಡಿ ಸರ್, ಅದಕ್ಕೆ ಒಂದು ನಿಯಮನೇ ಇದೆ, ಪತಿ ಪತ್ನಿಯರು ಒಂದೇ ಕಡೆ ಇರಬೇಕು ಅಂತೇಳಿ ಸರ್ಕಾರದಲ್ಲಿ ನಿಯಮನೇ ಇದೆ. ಅದನ್ನು ಆದ್ಯತೆ ಮೇಲೆ ಆ ಸಂದರ್ಭದಲ್ಲಿ ನೋಡಿಕೊಂಡು ಅಲ್ಲಿ ಆ ಹುದ್ದೆಗಳು ಖಾಲಿ ಇರಬೇಕು, ಅವೆಲ್ಲ ನೋಡಿ ಪರಿಶೀಲನೆ ಮಾಡಿ ನಾವು ಅವಕಾಶ ಮಾಡಿಕೊಡ್ತೀವಿ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಅವೆಲ್ಲ ನೋಡಿ ಪರಿಶೀಲನೆ ಮಾಡಿ ಅವಕಾಶ ಮಾಡಿಕೊಡ್ತೀವಿ. ಈಗ IAS ನವರು ಹಾಗೆ ಇರ್ತಾರೆ, IPS ನವರು ಹಾಗೆ, ಎಲ್ಲರಿಗೂ ಅದು ಸರ್ಕಾರದಲ್ಲಿ ಒಂದು ನಿಯಮನೇ ಇದೆ. ಪತಿ ಪತ್ನಿ ಪ್ರಕರಣ ಅಂತೇಳಿ ಪತಿ ಪತ್ನಿಯವರನ್ನು ಅವ್ರನ್ನ ಒಟ್ಟಿಗೆ ಇಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ, ಅವ್ರನ್ನ ಬೇರೆ ಮಾಡಬೇಕು ಅಂತ ನಮ್ಗೆ ಉದ್ದೇಶ ಇಲ್ಲ. ಮಾಡ್ತೀವಿ ಸಿ, ಎಲ್ಲ ಕೆಲವು ಅನೇಕ ಕಾರಣದಿಂದ ಆಗಿಲ್ಲದೆ ಇರ್ಬೋದು, ಅದನ್ನು ಕೂಡ ಆದ್ಯತೆ ಮೇಲೆ ಮಾಡ್ಕೊಡ್ತೀವಿ. ಸರ್, ಪರಿಷತ್ತಿಗೆ ಈಗ 3 ಜನರ ನಾಮನಿರ್ದೇಶನ ಮಾಡಲಿಕ್ಕೆ ಚರ್ಚೆ ಆಗಿದೆ ಸರ್, ಅದರಲ್ಲಿ ಸುಧಾಮದಾಸ್ ಅವರ ಹೆಸರಿಗೆ ತಮ್ಮ ಸಹಮತ ಇಲ್ಲ ಅಂತದ್ದು ದಲಿತ ಸಂಘಟನೆಗಳು ಕೂಡ? ನೋಡಿ, ನಮ್ಮಲ್ಲಿ ಏನಿಲ್ಲ, ಅವ್ರಿಗೆ ಕೊಡಬಾರ್ದು ಅಂತ ನಾವು ಹೇಳೋದಿಲ್ಲ. ಆದರೆ ಪಕ್ಷಕ್ಕೆ ಇನ್ನೂ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಅನ್ನೋದೊಂದೇ ಭಾವನೆ ಅಷ್ಟೇ. ಅದಕ್ಕೋಸ್ಕರ ಅದನ್ನು ಬಿಟ್ಟು ಬೇರೆ ಏನಿಲ್ಲ, ಅವರು ಸಮರ್ಥರಿದ್ದಾರೆ, ಅವರಿಗೂ ಅವಕಾಶವನ್ನು ಕೊಡ್ಬೋದು. ಆದರೆ ಈ ಸಂದರ್ಭದಲ್ಲಿ ಅವರಿಗಿನ್ನ ಹೆಚ್ಚು ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಅನ್ನೋದಂತ ನಮ್ಮೆಲ್ಲರ ಅಭಿಪ್ರಾಯ. 40%ಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆಲ್ಲ ಪತ್ರ ಬರೆದಿದ್ದಾರೆ, 40% ನಮಗೇನು ಗೊತ್ತಿಲ್ಲ ಅದು. ನನಗೆ ಯಾವುದು ಪತ್ರ ಬಂದಿಲ್ಲ, ಅಥವಾ DCM ಅವ್ರಿಗೆ ಬಂದಿದ್ರೆ ಅವರು ನಮಗೇನು ಕೊಟ್ಟಿಲ್ಲ. ಬಂದರೆ ಅದನ್ನ ಪರಿಶೀಲನೆ ಮಾಡ್ತೀವಿ, ಯಾರು ಪತ್ರ ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೇವೆ ಇಲಾಖೆಯಲ್ಲಿ. ಅದಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿಚಾರವನ್ನು ಮಾಡ್ತಾರೆ.